ವೆಲ್ಕಮ್ ಟು ಅವರ್ ಚಾನಲ್. ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ, ಆದ್ದರಿಂದ ನಾನಿವತ್ತು ವರ್ಮಾಲಕ್ಷ್ಮಿದು ಹಸ್ತಗಳು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಹಸ್ತ ಮಾಡೋದಕ್ಕೆ ಎಲ್ಲೋ ಕೆ ಜಿ ಕಾರ್ಡ್ಬೋರ್ಡ್ ಶೀಟು, ರೆಡ್ ಮಾರ್ಕರ್, ಪೆನ್ಸಿಲ್, ಸಿಸರ್ಸ್ ಬೇಕು. ಮೊದಲಿಗೆ ಹಸ್ತದ್ದು ಇಂಪ್ರೆಷನ್ ಬೇಕು, ಹಾಗಾಗಿ ನಮ್ಮ ಹಸ್ತನ ಯೂಸ್ ಮಾಡಿಕೊಂಡು ಟ್ರೇಸ್ ಮಾಡಿ ಅದನ್ನೇ ಕಟ್ ಮಾಡಿಕೊಂಡು ಸ್ಕೆಚ್ ಪೆನ್ನಲ್ಲಿ ನೆಕ್ಸ್ಟ್ ಕಲರಿಂಗ್ ಮಾಡ್ಕೋಬೇಕು. ಇವಾಗ ಟ್ರೇಸ್ ಮಾಡಿ ಕಂಪ್ಲೀಟ್ ಆಗಿದೆ, ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಎರಡೂ ಹಸ್ತಗಳನ್ನ ಟ್ರೇಸ್ ಮಾಡಿ ಕಟ್ ಮಾಡಾಗಿದೆ. ಸೊ ಇವಾಗ ನಾನು ಡಿಸೈನ್ಗೆ 1 ರುಪಿ ಕಾಯಿನ್ ಯೂಸ್ ಮಾಡ್ತಾ ಇದ್ದೀನಿ. 1 ರುಪಿ ಕಾಯಿನಿಂದ ಸರ್ಕಲ್ ಡ್ರಾ ಮಾಡ್ಕೋತಾ ಇದ್ದೀನಿ. ಇವಾಗ ನೆಕ್ಸ್ಟು ಬೆರಳುಗಳದ್ದು ಡಿಸೈನ್ ಮಾಡ್ಕೋಬೇಕು, ಹಾಗಾಗಿ ನಾನು ರೇಖೆಗಳನ್ನ ಡ್ರಾ ಮಾಡ್ಕೋತೀನಿ. ನಾನು ಆಮೇಲೆ ಅದನ್ನು ರೆಡ್ ಮಾರ್ಕರ್ ಅಥವಾ ಸ್ಕೆಚ್ ಪೆನ್ ಯಾವುದ್ರಿಂದ ಬೇಕಿದ್ರೂ ಅದನ್ನು ಮಾಡ್ಕೋಬೋದು. ನಾನು ಇವಾಗ ಮಾರ್ಕರ್ ತೊಗೊಂಡು ಅದನ್ನು ರೆಡಿ ಮಾಡ್ಕೋತೀನಿ. ಇವಾಗ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನಾನು ಇವಾಗ ರೆಡ್ ಮಾರ್ಕರಿಂದ ಅದನ್ನು ಕಲರಿಂಗ್ ಮಾಡ್ಕೋತಾ ಇದ್ದೀನಿ. ಕಲರಿಂಗ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇವಾಗ ಕಲರಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನಾನು ಸರ್ಕಲ್ ಮೊದಲೇ ಡ್ರಾ ಮಾಡಿಕೊಂಡು ಅದಕ್ಕೆ ಕಲರ್ ಮಾಡ್ಕೊಂಡಿದ್ದೆ. ಈಗ ಅದನ್ನು ಫ್ಲವರ್ ಶೇಪಾಗಿ ಕನ್ವರ್ಟ್ ಮಾಡ್ತಿದ್ದೀನಿ, ಸ್ವಲ್ಪ ಔಟ್ಲುಕ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಫುಲ್ ಕಂಪ್ಲೀಟಾಗಿ ಹಸ್ತಗಳು ರೆಡಿಯಾಗಿದೆ. ಈ ಹಸ್ತಗಳನ್ನ ನೀವು ವರ್ಮಾಲಕ್ಷ್ಮಿ ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೋದು, ಡಬಲ್ ಸೈಡೆಡ್ ಟೇಪ್ ಯೂಸ್ ಮಾಡಿ ಅಂಟಿಸ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ.